ಈ ನಿಸರ್ಗ ಎರಡು ದೊಡ್ಡ ವಿಚಾರಗಳನ್ನು ಮನಸ್ಸಿಗೆ ಕೊಟ್ಟಿದೆ. ಒಂದು ತಾಯಿ ಹಾಲು, ತಾಯಿಯ ಮೊಲೆ ಹಾಲು, ಇನ್ನೊಂದು ಕೊಬ್ಬರಿ ಎಣ್ಣೆ. ಇದರಲ್ಲಿ ಗುಟ್ಟು ಏನು ಅಂದರೆ, ಕೊಬ್ಬರಿ ಎಣ್ಣೆಯಲ್ಲಿಯೂ ತಾಯಿಯ ಮೊಲೆ ಹಾಲಿನಲ್ಲೂ ಇರತಕ್ಕಂಥ ಕೊಬ್ಬಿನ ಅಂಶ ಒಂದೇ, ಫ್ಯಾಟಿ ಆ್ಯಸಿಡ್. ಅದಕ್ಕೆ ಮೋನೋಲಾರಿಕ್ ಆ್ಯಸಿಡ್ ಅಂತ ಹೇಳೋದು, ಸೋಡಿಯಂ ಮೋನೋಲಾರಿಯೇಟ್ ಅಂತ. ಈ ಮೋನೋಲಾರಿಕ್ ಆ್ಯಸಿಡ್ ಅಂತ ಹೇಳೋದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯ ಮೂಲ. ಅದು ಈಗ ಹೇಗೆ ತಾಯಿಯ ಮೊಲೆ ಹಾಲು ತಿಂದು ಮಗುವಿಗೆ 6 ತಿಂಗಳು 1 ವರ್ಷದವರೆಗೆ ಯಾವ ಕಾಯಿಲೆನೂ ಬರದ ಹಾಗೆ ಬೇಕಾದಂಥ ರೋಗ ನಿರೋಧಕ ಶಕ್ತಿಯನ್ನು ತಾಯಿ ಕೊಡ್ತಾಳ, ಅದರ ನಂತರ ಮಗುವಿನ ಇಮ್ಯೂನ್ ಸಿಸ್ಟಮ್ ತೆಕ್ಕೊಳ್ತದೆ, ತನ್ನಷ್ಟಕ್ಕೆ ತೆಕ್ಕೊಳ್ತದೆ. ಇದೇ ಶಕ್ತಿಯನ್ನು ತೆಂಗಿನೆಣ್ಣೆ ನಮಗೆ ಕೊಡ್ತದೆ. ಈ ತೆಂಗಿನೆಣ್ಣೆ ಹಾಳು ಅಂತ ಹೇಳೋದು ಜರೆ ಜನರದ್ದು ಅಲ್ಲ, ಇದನ್ನು ನಾವೇ ಮಾಡಿದ್ದು ಹಾಳು ಅಂತ ಮಾಡಿ ಅದನ್ನೊಂದು ಹೊಸ ಕಥೆಯನ್ನು ಸೃಷ್ಟಿಸಿ ಈ ಮನುಷ್ಯನನ್ನು ಹೆದರಿಸಿ ಇವತ್ತು ಕೂಡ 2016 ಕೂಡ ಎಷ್ಟೋ ಜನ ಡಾಕ್ಟ್ರುಗಳು, ಅದರಲ್ಲೂ ಸ್ಪೆಷಲಿಸ್ಟ್ ಡಾಕ್ಟ್ರುಗಳು ತೆಂಗಿನೆಣ್ಣೆಯನ್ನು ನೋಡಲೂಬಾರದು, ಅದು ಭಾಳ ಹಾಳು ಅಂತ ಹೇಳುವವರು ಇದ್ದಾರೆ. ಇದು ನಮ್ಮ ಶಾಪ, ಇದು ಸಮಾಜದ ಶಾಪ, ಮನುಷ್ಯನ ಶಾಪ. ಯಾಕೆಂದರೆ ಇದು 1930 ಅಮೇರಿಕದಲ್ಲಿ ಕ್ಷಾಮ ಬಂತು. ಅಲ್ಲಿ ಏನಾಗ್ತಾಯಿತ್ತು, ಅಲ್ಲಿವರೆಗೆ ಈವನ್ ಅಲ್ಲಿ ಬ್ರೆಡ್ ತಯಾರಿಸುವುದು ಕೊಬ್ಬರಿ ಎಣ್ಣೆಯಲ್ಲಿ. ಆವಾಗ ಅಲ್ಲಿನ ಫಾರ್ಮರ್ಸ್ ಏನು ಮಾಡಿದರು, ನೀವು ಈ ಕೊಬ್ಬರಿ ಎಣ್ಣೆನೆಲ್ಲ ಇಂಪೋರ್ಟ್ ಮಾಡಿದರೆ ನಮ್ಮದು ಈ ಸೋಯಾಬೀನ್ ಎಲ್ಲ ಹೋಗ್ತದೆ, ಇದನ್ನು ನಾವು ಏನಾದರೂ ಉಳಿಸಬೇಕು, ನೀವು ಪ್ರಯತ್ನ ಮಾಡಬೇಕು, ಇಲ್ದಿರ ಭರವಸೆಲ್ಲ ನಿಮಗೆ ಇಲೆಕ್ಷನ್ಗೆ ಓಟು ಕೊಡೋದಿಲ್ಲ ಅಂತ ಹೇಳಿದ್ದಕ್ಕೆ ವಿಜ್ಞಾನಿಗಳು ಅಂತ ಇದ್ದಾರೆ, ಕ್ರಯಕ್ಕೆ ತೆಕ್ಕೊಳ್ಬೋದು ವಿಜ್ಞಾನಿಗಳು, ಅವರನ್ನೆಲ್ಲ ಕ್ರಯಕ್ಕೆ ತೆಕ್ಕೊಂಡು ನೀವು ಈ ಕೊಬ್ಬರಿ ಎಣ್ಣೆ ಹಾಳು ಅಂತ ಒಂದು ವಿಜ್ಞಾನ ಮಾಡಿ ಅಂತ ಹುಟ್ಟಿಸಿ ಹಾಕಿದರು. ಅಲ್ಲಿಯೂ ಶುರುವಾಯಿತು ಇದು, ಈ ಫ್ಯಾಟ್ ಹೈಪಾಥಿಸಿಸ್ ಅಂತ ಹೇಳೋದು. ಈ ಫ್ಯಾಟ್ ಹೈಪಾಥಿಸಿಸ್ನಿಂದಾಗಿ ಕಳೆದ 60 ವರ್ಷದಲ್ಲಿ ಈ ಕೊಬ್ಬರಿ ಎಣ್ಣೆಯನ್ನು ಒಂದು ರಾಕ್ಷಸನಂತೆ ಮಾಡಿ ದೊಡ್ಡ ಬೇತಾಳನ ಹಾಗೆ ನಿಲ್ಲಿಸಿ ಅದನ್ನು ಯಾರೂ ಮುಟ್ಟದ ಹಾಗೆ ಮಾಡುವಂಥ ಪ್ರಯತ್ನ ಮಾಡಿ ಅದರಲ್ಲಿ ಜಯಗಳಿಸಿದರು ಪಾಶ್ಚಾತ್ಯರು. ಯಾಕಂದರೆ ಹಣ ಇದ್ದರೆ ನೀವು ಏನನ್ನೂ ಅಡ್ವರ್ಟೈಸ್ ಮಾಡ್ಬೋದು. ಈ 60 ವರ್ಷದಲ್ಲಿ ನಾನು ಸತತವಾಗಿ 45 ವರ್ಷದಿಂದ ಇದರ ವಿಷಯ ಜಗಳ ಮಾಡ್ತಾ ಇದ್ದೇನೆ ಅವರ ಹತ್ರ, ವೈಜ್ಞಾನಿಕ ಲೇಖನ ಆಗಿರ್ಬೋದು, ಲೆಕ್ಚರ್ ಆಗಿರ್ಬೋದು, ಎಲ್ಲ ಮಾಡಿದ್ದೇನೆ, ಎಲ್ಲ ಮಾಡಿ ತುಂಬ ಬಯಸಿಕೊಂಡಿದ್ದೇನೆ. ಆದರೆ ಈಗ ನನಗೆ ತುಂಬ ಸಂತೋಷ ಏನು ಅಂದರೆ, ಈ ವರ್ಷ ಅಮೇರಿಕಾ ಸರ್ಕಾರದವರ USDA ಅಂತ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಅವರು 553 ಪುಟದ ಒಂದು ದೊಡ್ಡ ರೆಕಾರ್ಡನ್ನು ಹೊರಗಾಕಿ ಹೇಳಿದರು, ನಾವು ತಪ್ಪು ಮಾಡಿದ್ದೇವೆ, ಮಿಲಿಯಾಂತರ ಜನರನ್ನು ಕೊಂದಿದ್ದೇವೆ, ತೆಂಗಿನೆಣ್ಣೆಯಷ್ಟು ದೊಡ್ಡ, ಕೊಬ್ಬರಿ ಎಣ್ಣೆಯಷ್ಟು ದೊಡ್ಡ ಎಣ್ಣೆ ಇಲ್ಲ, ಅದು ಫ್ಯಾಟ್ ಒಂದು ಶಾಪ ಅಲ್ಲ, ಫ್ಯಾಟ್ ಬಹಳ ಒಳ್ಳೆಯದು, ಫ್ಯಾಟ್ ತಿನ್ನೋದ್ರಿಂದಲೇ ಆರೋಗ್ಯ ಒಳ್ಳೆಯದಾಗ್ತದೆ, ಆರೋಗ್ಯಕ್ಕೆ ಫ್ಯಾಟ್ ಹಾಳಲ್ಲ ಅಂತ ಹೇಳಿ ಈ ಒಂದು ಇದನ್ನು ಹಾಕಿದೆ. ಆದರೂ ಇನ್ನೂ ಡಾಕ್ಟ್ರುಗಳು ತಿಳ್ಕೊಳ್ಳಿಲ್ಲ, ಈಗಲೂ ಇದ್ದಾರೆ ಡಾಕ್ಟ್ರುಗಳು ಕೊಬ್ಬರಿ ಎಣ್ಣೆ ಹಾಳು, ಫ್ಯಾಟ್ ಹಾಳು, ಫ್ಯಾಟ್ನ ಕೆಳಗೆ ತರಲಿಕ್ಕೆ ನಾನು ಸ್ಟ್ಯಾಟಿನ್ ಕೊಡ್ತೇನೆ ಅಂತ ಹೇಳುವ ಡಾಕ್ಟ್ರು ಇದ್ದಾರೆ. ಈಗ ನಮಗೆ ಏನು ಗೊತ್ತಾಗಿದೆ ಈಗ ನೋಡಿ, ಎಲ್ಲ ಇಷ್ಟೆಲ್ಲ ಸುಳ್ಳು ಮಾಡಿ ನಾವು ಈಗ ಒಂದನ್ನು ಏನು ಮಾಡಿದ್ದೇವೆ, ಈ ಸಕ್ಕರೆ ಅಂತ ಹೇಳುವ ಬೇತಾಳನನ್ನು ನಾವು ಅವನನ್ನು ಹುರಿದುಂಬಿಸಿದ್ದೇವೆ. ಇವತ್ತು ನೋಡಿ, ನಿಮ್ಮ ಮಕ್ಕಳು ಕುಡಿಯುವ ಎಲ್ಲ ಪಾನೀಯಗಳು, ಪೇಯಗಳು, ಅದು ಬಾಟ್ಲಿಯಲ್ಲಿರ್ಬೋದು, ಡಬ್ಬಿಯಲ್ಲಿರ್ಬೋದು, ಇದರಲ್ಲಿ ಸಾಧಾರಣ 7 ರಿಂದ 8 ಚಮಚೆಯಷ್ಟು ಸಕ್ಕರೆ ಉಂಟು. ಈಗ ಅಮೇರಿಕದಲ್ಲಿ ಒಂದು ದೊಡ್ಡ ಕಾಯಿಲೆಯ ಒಂದು ದೊಡ್ಡ ಎಪಿಡೆಮಿಕ್ ಅಲ್ಲ, ಪ್ಯಾಂಡಮಿಕ್ ಆಗ್ತಾ ಇದೆ. ಏನು? ಒಬೆಸಿಟಿ, ಸ್ಥೂಲ ಶರೀರ. ಈ ಸ್ಥೂಲ ಶರೀರಕ್ಕೆ ಮುಖ್ಯ ಕಾರಣ ಸಕ್ಕರೆ, ಕೊಬ್ಬಲ್ಲ. ಆದರೆ ಅವರು ಏನು ಮಾಡ್ತಾರೆ, ಕೊಬ್ಬು ಅಂತ ಹೇಳಿಕೊಂಡು ಕೊಬ್ಬನ್ನು ಕಮ್ಮಿ ಮಾಡಿದ್ರು ವಿನಃ ಸಕ್ಕರೆ.